ಪೆಂಟಗನ್, ಈ ಚಿತ್ರದ ಬಗ್ಗೆ ಮಾತಾಡೋದಾದ್ರೆ ಇದೊಂದು ಕಾನ್ಸೆಪ್ಟ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಈ ರೀತಿಯ ಜಾನರ್ ನ ಫಸ್ಟ್ ಶುರು ಮಾಡಿದ್ದು ಪುಟ್ಟಣ್ಣ ಕಣಗಾಲ್ ಸರ್. ಪುಟ್ಟಣ್ಣ ಕಣಗಾಲ್ ಸರ್ ಕಥಾ ಸಂಗಮ ಅಂತ ಹೇಳಿ ಒಂದು ಮೂರು ಕಥೆಗಳನ್ನ ಇಟ್ಕೊಂಡು ಆ ಕಾಲದಲ್ಲೇ ಪ್ರಯತ್ನ ಮಾಡಿದ್ರು. ಅಂದ್ರೆ ಇದರಲ್ಲಿ ಸ್ಕ್ರೀನ್ ಟೈಮ್ ಕಡಿಮೆ ಸಿಗುತ್ತೆ ಅಥವಾ ಇಷ್ಟರಲ್ಲೇ ಆಸ್ ಅ ಮೇಕಿಂಗ್ ವೈಸ್ ಇಷ್ಟರಲ್ಲೇ ಫಿಟ್ ಮಾಡಬೇಕು ಅನ್ನೋದನ್ನ ಬಿಟ್ರೆ ಬೇರೆ ಎಲ್ಲ ಅಡ್ವಾಂಟೇಜ್ ಆಗಿ ಕಾಣುತ್ತಲ್ಲ. ಯಾಕಂದ್ರೆ ಡಿಸ್ಅಡ್ವಾಂಟೇಜ್ ಹೆಂಗೆ ಅಂದ್ರೆ ಜನ ಟಕ್ಕಂತ ಇನ್ನೊಂದು ಕಥೆಗೆ ಸ್ವಿಚ್ ಆನ್ ಆಗ್ಬೇಕು, ಅಂದ್ರೆ ಅವರು ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ನಾನು ಇನ್ನೊಂದು ಕತೆ ನೋಡ್ತೀನಿ ಈಗ ಅಂತ. ಈ ರೀತಿ ಒಂದು ಜಾನರ್ ದಟ್ ಇಸ್ ಡಿಫ್ರೆಂಟ್, ಬಟ್ ಈ ಕಥೆ ನಿಮ್ಮ ಪಾತ್ರ ಅದ್ರ ಬಗ್ಗೆ ನೀವು ಹೇಳೋದಾ? ನನ್ನನ್ನು ನೋಡಿದ ತಕ್ಷಣ ಎಲ್ಲರೂ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾನೆ ಅನ್ಕೊಂಡಿರ್ತಾರೆ, ಬಟ್ ಈ ಸಿನಿಮಾದಲ್ಲಿ ಹಾಸ್ಯ ನಮ್ದು ಕಾಮಿಡಿ ಜಾನರ್. ಯಾವ್ದು ಜಾಸ್ತಿ ಖುಷಿ ಕೊಡುತ್ತೆ ಅಂದ್ರೆ ಜನ ಆಡಿಯನ್ಸ್ ನೋಡಿ ಏನಪ್ಪಾ ಇವನು ಅಂತ ಕೋಪ ಬರಷ್ಟು ಆ ರೀತಿ ವಿಲನ್ ಆಗೋಕ ಅಥವಾ ಒಂದು ಹ್ಯೂಮರಸ್ ಆಗಿ ಈ ರೀತಿ ಇಷ್ಟಪಡ್ತೀನಿ. ಫುಲ್ ಫ್ಲೆಡ್ಜ್ ವಿಲನ್ ಆಗಿ ನಟೋರಿಯಸ್ ವಿಲನ್ ಆಗೂ ಸುಮಾರು ಸಿನಿಮಾಗಳು ಕಾಣಿಸ್ಕೊಂಡಿದ್ದೀನಿ. ಸೊ ಇದೆರಡನ್ನು ಮಿಕ್ಸ್ ಮಾಡಿ ಮಾಡಿದಾಗ ಹೆಂಗ್ ಕಾಣುತ್ತೆ ಅನ್ನೋ ಕ್ಯೂರಿಯಾಸಿಟಿ, ಹೆಂಗ್ ರಿಸೀವ್ ಮಾಡ್ತಾರೆ ಆಡಿಯನ್ಸ್ ಅನ್ನೋ ಕ್ಯೂರಿಯಾಸಿಟಿನೂ ನಂಗಿದೆ. ಪ್ರಮೋದ್ ಶೆಟ್ಟಿ ಅವ್ರಿಗೆ ಇಲ್ಲಿವರೆಗೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರುವಂತಹ ಪಾತ್ರ ಯಾವುದು? ಎಲ್ಲವೂ ಕೊಟ್ಟಿದೆ. ತಪ್ಪಾಗತ್ತೆ ಇಂಥದ್ದು ಕೊಡ್ತು ಇಂಥದ್ದು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳ್ತೀನಿ, ನಮಗೆ ರಂಗಭೂಮಿಲಿ ಒಂದು ವಿಚಾರನ ಹೇಳ್ಕೊಡ್ತಾರೆ, ನೀನು 2 ನಿಮಿಷ ಸ್ಟೇಜ್ ಮೇಲೆ ಬಾ, 2 ಗಂಟೆ ಸ್ಟೇಜಲ್ಲಿರು, ಆದರೆ ವ್ಯತ್ಯಾಸ ಮಾಡೋದು ಜನರ ಚಪ್ಪಾಳೆ ಮಾತ್ರ ಅಂತ. ಈಗ ಪ್ರಮೋದ್ ಶೆಟ್ಟಿ ಸರ್ಗೆ ಒಂದು ಯಾವುದಾದ್ರೂ ಸಿನಿಮಾ ಪಾತ್ರ ಒಪ್ಕೊಳ್ಬೇಕಾದ್ರೆ ಮುಖ್ಯವಾದ ಅಂಶ ಆ ಪಾತ್ರವನ್ನ ನೋಡಿ ಇದ್ ಮಾಡ್ತಾರ ಅಥವಾ ನಿರ್ದೇಶಕರು? ಬಟ್ ಹೊಸಬರ ಜೊತೆ ಹೋದಾಗ ಏನಾಗುತ್ತೆ, ನಿಮಗೆ ಅವರು ಥಾಟ್ಸೇ ತುಂಬಾ ಯಂಗ್ ಆಗಿರುತ್ತೆ. ಇವತ್ತಿನ ನಿರ್ದೇಶಕರು ಯಾರು ಬರ್ತಾರಲ್ಲ, ಅವ್ರ ಥಾಟ್ಸೇ ತುಂಬಾ ಯಂಗ್ ಆಗಿರುತ್ತೆ, ಅವ್ರ ಯೋಚನೆಗಳೇ ಬೇರೆ ಬೇರೆ ತರ ಇರುತ್ತೆ. ಪ್ರಮೋದ್ ಶೆಟ್ಟಿನ ಪ್ರಮೋದ್ ಶೆಟ್ಟಿ ತರ ತೋರಿಸ್ಬೇಕು ಅಂತ ಆಸೆನೆ ಪಡಲ್ಲ ಅವ್ರು, ಅವ್ರು ಪ್ರಮೋದ್ ಶೆಟ್ಟರ್ ಬೇರೆ ಏನಾದ್ರು ತೋರಿಸೋಣ ಅಲ್ಲ ಅಂತ. ಹಾಯ್ ಎಲ್ಲರಿಗೂ ನಮಸ್ಕಾರ, ಇದು ನ್ಯಾಷನಲ್ ಟಿವಿ, ನಾನು ಅನುಷಾ ಗೋಪಾಲಕೃಷ್ಣ. 5 ಕಥಾ ಹಂದರಗಳನ್ನ ಹೊಂದಿರುವಂತಹ ಒಂದು ಆಂಥಾಲಜಿ ಮೊಟ್ಟ ಮೊದಲನೇ ಬಾರಿಗೆ ಸಿನಿಮಾ ಆಗಿ ನಮ್ಮ ಮುಂದೆ ಬರ್ತಾ ಇದೆ. ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಭಿನ್ನ ಪ್ರಯತ್ನ ಇದು. 7 ತಾರೀಕು ಪೆಂಟಗಾನ್ ಚಿತ್ರ ರಿಲೀಸ್ ಆಗ್ತಾ ಇದೆ. ನಾವು ಈಗಾಗಲೇ ಟ್ರೇಲರ್ ಅಲ್ಲಿ ನೋಡಿರೋ ಹಾಗೆ ಒಂದು ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ಗಳು ಇರುವಂತಹ ಸಿನಿಮಾ ಇದು. ಅದರಂತೆಯೇ ಈ ಚಿತ್ರದ ಒಬ್ಬ ಪ್ರಮುಖ ಪಾತ್ರಧಾರಿ, ನಮ್ಮ ಚಿತ್ರರಂಗದ ಹೆಮ್ಮೆಯ ಪ್ರತಿಭಾನ್ವಿತ ನಟ ಪ್ರಮೋದ್ ಶೆಟ್ಟಿ ಅವರು ಇವತ್ತು ನನ್ನ ಜೊತೆ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ನಮಸ್ತೆ ಪ್ರಮೋದ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಸೂಪರ್ ಆಗಿದೆ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸೊ ಮೊದಲನೇದಾಗಿ ಪೆಂಟಗನ್, ಈ ಚಿತ್ರದ ಬಗ್ಗೆ ಮಾತಾಡೋದಾದ್ರೆ ಇದೊಂದು ಕಾನ್ಸೆಪ್ಟೇ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂದ್ರೆ ಆಂಥಾಲಜೀಸ್ನ ಈ ತರ ಸಿನಿಮಾ ಮಾಡೋದು ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ರಯತ್ನ ಇದು. ಈ ಪ್ರಯತ್ನ ಅಂದ್ರೆ ಈ ರೀತಿ ಮೊದಲನೇ ಬಾರಿ ಕೇಳಿದಾಗ ನಿಮ್ಗೆ ಹೆಂಗ ಅನ್ಸ್ತು ಅಂತ? ಅಂದ್ರೆ ಇದನ್ನ ಈ ರೀತಿಯ ಜಾನರ್ ನ ಫಸ್ಟ್ ಶುರು ಮಾಡಿದ್ದು ಪುಟ್ಟಣ್ಣ ಕಣಗಾಲ್ ಸರ್. ಪುಟ್ಟಣ್ಣ ಕಣಗಾಲ್ ಸರ್ ಕಥಾ ಸಂಗಮ ಅಂತ ಹೇಳಿ ಒಂದು ಮೂರು ಕಥೆಗಳನ್ನ ಇಟ್ಕೊಂಡು ಆ ಕಾಲದಲ್ಲೇ ಪ್ರಯತ್ನ ಮಾಡಿದ್ರು. ಅಂದ್ರೆ ಅದು ಮೊಟ್ಟ ಮೊದಲನೇ ಪ್ರಯತ್ನ ಆಗಿತ್ತು ಇಡೀ ಇಂಡಿಯಾದಲ್ಲಿ ಪುಟ್ಟಣ್ಣ ಸರ್ ಮಾಡಿದ್ದು. ಸೊ ಅದಾದ್ಮೇಲೆ ಆ ಜಾನರ್ ನ ಯಾಕೋ ಕನ್ನಡದಲ್ಲಿ ಯಾರು ಪ್ರಯತ್ನನೆ ಮಾಡಿರಲಿಲ್ಲ. ಆಮೇಲೆ ಬೇರೆ ಬೇರೆ ಭಾಷೆಗಳಲ್ಲಿ ಆ ಪ್ರಯತ್ನಗಳು ಶುರು ಆಯ್ತು. ಬೇರೆ ಭಾಷೆ ನೋಡ್ಕೊಂಡು ಎಲ್ಲರೂ ಶಬಾಷ್ ಅಂತಿದ್ರು, ಬಿಟ್ರೆ ನಮ್ಮಲ್ಲಿ ಯಾರು ಆ ಪ್ರಯತ್ನ ಮಾಡಿರಲಿಲ್ಲ. ಅದಾದ ನಂತರ ಅದೇ ಹೆಸರಿನ ಕಥಾ ಸಂಗಮನ ಇಟ್ಕೊಂಡು ರಿಷಬ್ ಶೆಟ್ಟಿ ಕೂಡ 7 ಕಥೆಗಳನ್ನ ಇಟ್ಕೊಂಡು ಒಂದು ಆಂಥಾಲಜಿ ಮಾಡಿದ್ರು. ಅದಾದ ನಂತರ ಯಾರು ಮಾಡ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿರುವಂತ ಟೈಮಲ್ಲಿ ಸರ್ ಗುರುದೇಶಪಾಂಡೆ ಸರ್ ಈ ಕಥೆನ ನನಗೆ ಪಿಚ್ ಮಾಡಿದ್ರು. ಅಂದ್ರೆ ಈ ತರದ ಒಂದು ಆಂಥಾಲಜಿ ಮಾಡ್ತಿದೀವಿ, ನೀವು ಯು ಶುಡ್ ಬಿ ಎ ಪಾರ್ಟ್ ಆಫ್ ದಿಸ್ ಅನ್ನೋ ತರ. ಬಹಳ ಖುಷಿ ಆಯ್ತು ನನಗೆ, ಯಾಕಂದ್ರೆ ಈ ತರದ ಪ್ರಯತ್ನಗಳನ್ನ ರೆಗ್ಯುಲರ್ ಆಗಿ ಯಾರು ಅಂದ್ರೆ ಧೈರ್ಯ ಮಾಡಲ್ಲ. ಇವತ್ತಿನ ಕಮರ್ಷಿಯಲ್ ಸಿನಿಮಾ ಯೋಚನೆಯಲ್ಲಿ ದುಡ್ಡು ಹಾಕಿದ್ರೆ ದುಡ್ಡು ತೆಗೆಯೋದು ಹೇಗೆ ಅನ್ನುವಂತ ಕಾನ್ಸೆಪ್ಟ್ ಇರುವಂತ ಜಾಗದಲ್ಲಿ ನಿಮಗೆ ಈ ತರದ ಪ್ರಯತ್ನ ಮಾಡಬೇಕು, ನಾನು ಕೂಡ ನನ್ನ ಇನ್ಸ್ಟಿಟ್ಯೂಷನ್ ಇಂದ ಬರ್ತಿರುವಂತ ಹುಡುಗರಿಗೆ ಸಪೋರ್ಟ್ ಮಾಡಬೇಕು. ಯೂಶಲಿ ಫೀಸ್ ತಗೋತಾರೆ, ಕ್ಲಾಸಸ್ ಆಗುತ್ತೆ, ಮುಗೀತು, ನೀವು ಕಲ್ತಿದ್ದಾಯ್ತು ಹೋಗಿ ಅನ್ಬಿಡ್ತಾರೆ. ಬಟ್ ಒಬ್ರು ಒಂದು ಇನ್ಸ್ಟಿಟ್ಯೂಷನ್ ನಡೆಸ್ತಾ ಈ ತರದ ಒಂದು ಪ್ರಯತ್ನಕ್ಕೆ ಕೈ ಹಾಕಿರೋದು ಇದೆಯಲ್ಲ, ಇದು ನನಗೆ ಬಹಳ ಖುಷಿ ಕೊಟ್ಟಂತ ಸಂಗತಿ. ನಾನು ಒಪ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಆಗಿರೋದು ಈ ಪ್ರಯತ್ನ. ಕರೆಕ್ಟ್. ಅದೇ ಈಗ ಟ್ರೇಲರ್ ಅಲ್ಲಿ ಎಲ್ಲರೂ ದೊಡ್ಡ ದೊಡ್ಡ ಆಕ್ಟರ್ಸ್ ಎಲ್ಲ ಇದ್ದೀರಾ, ಯಾರಿಗೆ ಆಗ್ಲಿ ಸಾಮಾನ್ಯವಾಗಿ ಅವರು ನಾರ್ಮಲ್ ಫೀಚರ್ ಫಿಲ್ಮೇ ಒಪ್ಕೊಳ್ಳೋದಕ್ಕೆ ಕಥೆ ಎಲ್ಲ ತುಂಬಾ ಪರ್ಟಿಕ್ಯುಲರ್ ಇರ್ತಾರೆ, ಅಂತದ್ರಲ್ಲಿ ಇದರಲ್ಲಿ ಇಷ್ಟು ಜನ ಸೇರಿ ಇದ್ ಮಾಡ್ತಾರೋ ತುಂಬಾ ವಿಭಿನ್ನವಾಗಿದೆ, ಅದೇ ಎಲ್ರಿಗೂ ಆಶ್ಚರ್ಯ ಕೂಡ. ಹೌದು ಹೌದು, ಅಂದ್ರೆ ಎಲ್ಲರೂ ಆ ಪ್ರಯತ್ನಕ್ಕೆ ಸಾಥ್ ಕೊಟ್ಟಿದಾರಲ್ಲ, ಅದು ಖುಷಿ ವಿಚಾರ. ಯಾಕಂದ್ರೆ ಈ ತರದ ಪ್ರಯತ್ನ ಮಾಡ್ಬೇಕಾದ್ರೆ ನಿಮ್ಗೆ ಎಲ್ಲಾ ಕಥೆಗಳಲ್ಲೂ ಒಬ್ಬೊಬ್ರು ಲೀಡ್ ಆಕ್ಟರ್ಗಳು ಕಾಣ್ತಾರೆ. ಆ ಲೀಡ್ ಆಕ್ಟರ್ಗಳು ಒಪ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಆಗಿರುತ್ತೆ, ಯಾಕೆ ಅಂದ್ರೆ ಇದು ತುಂಬಾ ಎಕ್ಸ್ಪೆರಿಮೆಂಟಲ್ ಅಂತ ಎಲ್ರಿಗೂ ಆ ಸತ್ಯ ಗೊತ್ತು. ಕಮರ್ಷಿಯಲಿ ಎಷ್ಟು ಚೆನ್ನಾಗಿ
ಮಾಡುತ್ತೆ ಅನ್ನೋದಕ್ಕಿಂತ ನಾವು ಯಾವುದೋ ಒಂದು ಹೊಸ ಜಾನರ್ ನ ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಜನರಿಗೆ ತಲುಪಿಸುವಂತ ಪ್ರಯತ್ನದಲ್ಲಿ ಇರೋದ್ರಿಂದ ಸೊ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್ ಯಾವತ್ತಿದ್ರು ಟೆನ್ಷನ್ ಇದ್ದೇ ಇರುತ್ತೆ, ಅಂದ್ರೆ ಹೇಗಾಗತ್ತೆ, ಏನಾಗತ್ತೆ, ಜನ ಇದನ್ನ ಮೆಚ್ಕೋತಾರ. ಯಾಕಂದ್ರೆ ಒಂದು ಕಥೆನ ಶುರುವಿಂದ ಕೊನೆ ತನಕ ನೋಡುವಂಥದ್ದು ಬೇರೆ ಅಲೆ, ಆದ್ರೆ ಇಲ್ಲಿ ನಿಮಗೆ 5 ಕಥೆಗಳು ಬರುತ್ತೆ. ಅಂದ್ರೆ ಒಂದು ಕಥೆಯ ನಾಯಕ ನಾಯಕಿ ಅಥವಾ ವಿಲನ್ ಏನ್ ಬರ್ತಾರೆ ಅವ್ರದ್ದು ಒಂದು 20 ನಿಮಿಷ 30 ನಿಮಿಷದಲ್ಲಿ ಅವ್ರದ್ದು ಮುಗಿದೋಗುತ್ತೆ ಕತೆ. ಮತ್ತೆ ತಿರ್ಗ ಆಡಿಯನ್ ಫ್ರೆಶ್ ಆಗಿ ಒಂದು ಹೊಸ ಕತೆಗೆ ಕೂತ್ಕೊಂಡು ನೋಡ್ಬೇಕಾಗತ್ತೆ. ಸೊ ಈ ತರದ ಮೆಂಟಾಲಿಟಿಲಿ ನಮ್ಮ ಆಡಿಯನ್ಸ್ ಇದಾರ? ಯಾಕಂದ್ರೆ ಇದೇ ಹಾಲಿವುಡ್ ಅಲ್ಲಿ ಬಂದಾಗಲಿ ಅಥವಾ ಬೇರೆ ಭಾಷೆಗಳಲ್ಲಿ ಬಂದಾಗಲಿ ನಮ್ಮವ್ರು ನೋಡಿ ಮೆಚ್ಕೊಂಡು ಶಭಾಷ್ಗಿರಿ ಕೊಟ್ಟಿರೋದಿದೆ, ಬಟ್ ಕನ್ನಡದಲ್ಲಿ ಬಂದಾಗ ಅಷ್ಟೇ ಪ್ರೀತಿಯಿಂದ ಇದನ್ನ ಮೆಚ್ಕೋತಾರ ಅಪ್ಕೋತಾರ ಅನ್ನೋದು ಎಲ್ರಿಗೂ ಕ್ವಶನ್ ಮಾರ್ಕ್ ಇರುತ್ತೆ. ಸೊ ಹಂಗಾಗಿ ಎಲ್ಲರೂ ಸಾಥ್ ಕೊಟ್ಟಿರ್ತಾರೆ ಈ ತರ ಸಿನಿಮಾ ಗೆಲ್ಲಬೇಕು ಅಂತ. ಸೊ ನಾನು ಕೂಡ ಅದೇ ಪ್ರಯತ್ನದಲ್ಲೇ ನನ್ನಿಂದ ಒಂದೇನೋ ನಂತ್ರ ಈ ತರದ್ದು ಜಾನರ್ ಏನೋ ಒಂದು ಹೆಲ್ಪ್ ಆಗುತ್ತೆ ಅಂದಾಗ ನಾವು ನಿಲ್ಲಲೇಬೇಕಾಗುತ್ತೆ, ಸಾಥ್ ಕೊಡ್ಲೇಬೇಕಾಗುತ್ತೆ. ಅಂದ್ರೆ ಇದರಲ್ಲಿ ಸ್ಕ್ರೀನ್ ಟೈಮ್ ಕಡಿಮೆ ಸಿಗುತ್ತೆ ಅಥವಾ ಇಷ್ಟರಲ್ಲೇ ಆಸ್ ಅ ಮೇಕಿಂಗ್ ವೈಸ್ ಇಷ್ಟರಲ್ಲೇ ಫಿಟ್ ಮಾಡಬೇಕು ಅನ್ನೋದನ್ನ ಬಿಟ್ರೆ ಬೇರೆ ಎಲ್ಲ ಅಡ್ವಾಂಟೇಜ್ ಆಗೇ ಕಾಣುತ್ತಲ್ಲ? ಯಾಕಂದ್ರೆ ಒಂದ್ ರೀತಿ ಯಾವುದೇ ಒಂದು ಕಥೆ ಈಗ ಎಷ್ಟೊಂದು ಕಂಟೆಂಟ್ ಇರೋದಿಷ್ಟಿರುತ್ತೆ, ಅದನ್ನ 2.5 ಗಂಟೆ ಸ್ಟ್ರೆಚ್ ಮಾಡಲೇಬೇಕು, ಕಮರ್ಷಿಯಲ್ ಎಲಿಮೆಂಟ್ಸ್ ಹಾಕಿ ಅದನ್ನ ಸ್ಟ್ರೆಚ್ ಮಾಡ್ಬೇಕು ಆ ಲೆಂತ್ ಗೆ ಅಂತ. ಇದರಲ್ಲಿ ಆ ಟೆನ್ಷನ್ ಇಲ್ಲ, ನಿರ್ದೇಶಕರಿಗೆ ಆಕ್ಟರ್ಸ್ ಎಲ್ರಿಗೂ ಒಂದ್ ರೀತಿ ಫ್ರೀಡಮ್ ಕೂಡ ಇರುತ್ತೆ ಅಂತ. ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಡಿಸ್ಅಡ್ವಾಂಟೇಜ್ ಹೆಂಗೆ ಅಂದ್ರೆ ಜನ ಟಕ್ ಅಂತ ಇನ್ನೊಂದ್ ಕತೆಗೆ ಸ್ವಿಚ್ ಆನ್ ಆಗ್ಬೇಕು, ಅಂದ್ರೆ ಅವ್ರು ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ನಾನು ಇನ್ನೊಂದ್ ಕತೆ ನೋಡ್ತೀನಿ ಈಗ ಅಂತ. ಬಟ್ ಅಡ್ವಾಂಟೇಜ್ ಏನು ಅಂದ್ರೆ ಯೂಶಲಿ ನೋಡಿ ಒಂದು ಸಿನಿಮಾಗೆ ಇಲ್ಲ ಮುಂಚಿನ ಆಡಿಯನ್ಸ್ ಹೆಂಗಿದ್ರು ಅಂದ್ರೆ ಚೆನ್ನಾಗಿತ್ತು ಇಲ್ಲ ಚೆನ್ನಾಗಿಲ್ಲ, ಇದೆರಡೇ ಉತ್ತರ ಬರ್ತಾ ಇದ್ದಿದ್ರು. ಬಟ್ ಇವತ್ತಿನ ಆಡಿಯನ್ಸ್ ತುಂಬಾ ಬ್ರಿಲಿಯಂಟ್, ಅವರು ಇವೆರಡನ್ನು ಬಿಟ್ಬಿಟ್ಟಿದ್ದಾರೆ, ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಹೇಳೋದನ್ನ ಬಿಟ್ಟು ಸ್ವಲ್ಪ ಲ್ಯಾಗ್ ಇತ್ತು ಒಂದು 20 ಮಿನಿಟ್ಸ್, ಇಲ್ಲ ಇದನ್ನೊಂಚೂರು ಬೆಟರ್ ಮೇಕಿಂಗ್ ಮಾಡಬಹುದಾಗಿತ್ತು, ಇನ್ನು ಲೊಕೇಶನ್ ಬೇರೆ ಜಾಗದಲ್ಲೆಲ್ಲ ಶೂಟ್ ಮಾಡಬಹುದಾಗಿತ್ತು, ಈ ತರದ ಮಾತುಕತೆಗೆ ಇವತ್ತಿನ ಆಡಿಯನ್ಸ್ ಬಂದಿದ್ದಾರೆ, ಅಂದ್ರೆ ಅಪ್ಡೇಟ್ ಆಗಿದ್ದಾರೆ. ಸೊ ಹಂಗಾಗಿ ನಿಮ್ಗೆ ಇಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ ಲ್ಯಾಗ್ ಅನ್ನೋದಿಲ್ಲ, ಪ್ರತಿ ಕತೆನೂ ಅವನು ಎಷ್ಟೇ ಶೂಟ್ ಮಾಡಿದ್ರು ಅದನ್ನ ತಗೊಂಬಂದು ಒಂದು 1/2 ಗಂಟೆಗೆ ನಿಲ್ಸುವಂತ ಪ್ರಯತ್ನ ಇದೆಯಲ್ಲ, ದಟ್ ಈಸ್ ಅ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂತ ನನಗನ್ಸೋದು. ಯಾರು ಸಿನಿಮಾ ನೋಡಿದ ತಕ್ಷಣ ಏ ಈ ಕತೆ ಲ್ಯಾಗ್ ಆಯ್ತು ಅಂತ ಹೇಳಲ್ಲ, ಆ ಕತೆಗೆ ಎಷ್ಟು ಹೊತ್ತು ಬೇಕು ಅಷ್ಟೊತ್ತಿನಲ್ಲಿ ಆ ಕತೆನ ಹೇಳಿ ಮುಗಿಸಿರ್ತಾರೆ. ನೀವು ಹೇಳ್ದಂಗೆ ಒಂದು ಕತೆನ ಒಂದು ಒನ್ ಲೈನರ್ನ ಇಟ್ಕೊಂಡು 2.5 ಗಂಟೆ ಕಾಲ ಅಥವಾ 2 ಗಂಟೆ ಕಾಲ ಸಿನಿಮಾ ಮಾಡಲೇಬೇಕು ಅನ್ನೋದಕ್ಕೋಸ್ಕರ ಅನವಶ್ಯಕವಾಗಿ ಸೀನ್ಗಳನ್ನ ತುರ್ಕೋದು, ಬೇಡದೇ ಇರುವಂತ ಎಲಿಮೆಂಟ್ಗಳನ್ನ ಹಾಕೋದು, ಈ ತರದ್ದೆಲ್ಲ ಇರುತ್ತೆ. ಈ ಕತೆಯಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ ಯಾವ ಕತೆನೂ ಲ್ಯಾಗ್ ಇರಲ್ಲ, ಎಲ್ಲವೂ ಕ್ವಿಕ್ ಆಗಿ 1/2 ಗಂಟೆಯಲ್ಲಿ ನಿಮಗೆ ಈಗ ಶುರು ಆಯ್ತು ಇನ್ನೇನು ಸಖತ್ತಾಗಿದೆ ಗುರು ಅನ್ನೋಷ್ಟೊತ್ತಿಗೆ ನಿಮ್ ಕತೆನ ಮುಗಿಸೂ ಬಿಡ್ತಾರೆ. ಸೊ ಜನರ ಮನಸ್ಸಲ್ಲಿ ಅದೊಂದು ಉಳ್ಕೊಳತ್ತೆ, ಏ ಆ ಕತೆ ಚೆನ್ನಾಗಿತ್ತು ಈ ಕತೆ ಚೆನ್ನಾಗಿತ್ತು. ಅಂಡ್ 5 ಕತೆಗಳನ್ನ ನೋಡಕ್ ಸಿಗುತ್ತೆ, ಬೇರೆ ಬೇರೆ ನಿರ್ದೇಶಕರ ನಿರ್ದೇಶನ ಮಾಡಿರುವಂತದ್ದು. ಸೊ ಎಲ್ಲಾ ಫ್ಲೇವರ್ಗಳು ಬೇರೆ ಬೇರೆ ತರ ಇರುತ್ತೆ. ಸೊ ನನ್ನ ಪ್ರಕಾರ ಎಂಜಾಯ್ ಮಾಡ್ತಾರೆ. ಈ ರೀತಿ ಜಾನರ್ ನಾರ್ಮಲೈಸ್ ಆದ್ರೂ ಮುಂದೆ ಆಶ್ಚರ್ಯ ಇಲ್ಲ, ಆಗಬೇಕು ಅಂತ ಹೇಳದ್ ನಾನು. ನಾರ್ಮಲೈಸ್ ಆಗ್ಬೇಕು, ಈ ತರದ ಕತೆಗಳು ಹೆಚ್ಚು ಬರಕ್ ಶುರು ಆದಂಗೆ ಜನರಿಗೆ ಈ ಜಾನರ್ಗೆನೆ ಒಂದಿಷ್ಟು ಜನ ಅಭಿಮಾನಿಗಳು ಹುಟ್ಕೋತಾರೆ, ಅಥವಾ ಈ ಜಾನರ್ಗೆ ನೋಡುವಂತ ಒಂದು ಆಡಿಯನ್ಸ್ ವಿಂಗ್ ಸ್ಟಾರ್ಟ್ ಆಗುತ್ತೆ. ಆಗಬೇಕು ಅನ್ನೋದು ನನ್ನ ಆಸೆ. ಈಗ 5 ನಿರ್ದೇಶಕರು, ಅದರಲ್ಲಿ ನಿಮ್ಮ ಪೋರ್ಷನ್ ಈ ಸಿನಿಮಾದಲ್ಲಿ ಚಂದ್ರಮೋಹನ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಮೊದಲನೇದಾಗಿ ಕಥೆ ಕೇಳಿದ ತಕ್ಷಣ ಅಥವಾ ಈ ರೀತಿ ಒಂದು ಜಾನರ್ ದಟ್ ಇಸ್ ಡಿಫ್ರೆಂಟ್, ಬಟ್ ಈ ಕಥೆ ನಿಮ್ಮ ಪಾತ್ರ ಅದ್ರ ಬಗ್ಗೆ ನೀವು ಹೇಳೋದು? ನನಗೆ ನೀವು ನೋಡಬಹುದು ಇಲ್ಲಿ ಕಿಶೋರ್ ಸರ್ ಆಗಿರ್ಬೋದು, ರವಿಶಂಕರ್ ಸರ್ ಆಗಿರ್ಬೋದು, ಎಲ್ಲ ದೊಡ್ಡ ದೊಡ್ಡ ಪ್ರಕಾಶ್ ಬೆಳವಾಡಿ ಸರ್ ಆಗಿರ್ಬೋದು, ಎಲ್ಲ ದಿಗ್ಗಜರು ಇರುವಂತ ಅಂದ್ರೆ ಎಲ್ಲರೂ ನೆಗೆಟಿವ್ ಪಾತ್ರದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಹೆಸರು ಮಾಡಿರುವಂತ ಕ್ಯಾರೆಕ್ಟರ್ಗಳು. ನನ್ನನ್ನು ನೋಡಿದ ತಕ್ಷಣ ಎಲ್ಲರೂ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾನೆ ಅನ್ಕೊಂಡಿರ್ತಾರೆ, ಬಟ್ ಈ ಸಿನಿಮಾದಲ್ಲಿ ಹಾಸ್ಯ ನಮ್ದು ಕಾಮಿಡಿ ಜಾನರ್. ಅದೇ ನಮ್ಗೆ ಈಗ ಸೀರಿಯಲ್ ಕಿಲ್ಲರ್ ಅಂತ ಕೇಳ್ಪಟ್ವಿ, ಜೊತೆಗೆ ಸೀರಿಯಲ್ ಕಿಲ್ಲರ್ ಬಟ್ ತಮಾಷೆ ಮಾಡ್ಕೊಂಡಿರುವಂತ ಕ್ಯಾರೆಕ್ಟರ್ ಅದು. ಅಂದ್ರೆ ಅವನ್ ತಮಾಷೆ ಮಾಡಲ್ಲ, ಬಟ್ ಅವನ್ ತಮಾಷೆ ಆಗ್ತಾನೆ ಅವನ್. ಅಂದ್ರೆ ನನ್ನ ಪಾತ್ರ ತುಂಬಾ ಸೀರಿಯಸ್ ಆಗಿರುತ್ತೆ, ಬಟ್ ನೋಡೋ ಜನರಿಗೆ ನಗು ಬರುವಂತದ್ದು. ಆ ತರದ ಒಂದು ಪ್ರಯತ್ನ. ನಾನು ಇದು ಒಂದು ಕತೆ ಹೇಳಿದಾಗ ಚಂದ್ರಮೋಹನ್ ಸರ್ ಕತೆ ಹೇಳಿದಾಗ ನಾನು ಅನ್ಕೊಂಡೆ, ನಾನು ಹೇಳಿದೆ ಅವ್ರಿಗೆ ಇನ್ಫ್ಯಾಕ್ಟ್, ಸರ್ ನಿಮ್ಗೆ ಅನ್ಸುತ್ತ ನಾನು ಸೂಟ್ ಆಗ್ತೀನಿ ಇದಕ್ಕೆ ಅಂತ. ಇಲ್ಲ ಶೆಟ್ರೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತಂದ್ರು. ಸೊ ಆ ತರದೊಂದು ಭಯ ಇಟ್ಕೊಂಡೆ ನಾನು ಆ ಸೆಟ್ಗೆ ಬಂದೆ. ಬಟ್ ಸೆಟ್ಗೆ ಬಂದು ಒಂದ್ 2-3 ಶಾರ್ಟ್ಸ್ ತೆಗೆದಾದ್ಮೇಲೆ ನನ್ನ ಔಟ್ಫಿಟ್ಟು, ನನ್ನ ಅಪಿಯರೆನ್ಸು ಇದನ್ನೆಲ್ಲ ನೋಡಿ ನನಗೆ ಕಾನ್ಫಿಡೆನ್ಸ್ ಬರಕ್ ಶುರು ಆಯ್ತು. ಏ ಪರವಾಗಿಲ್ವೇ, ಚೆನ್ನಾಗಿ ಕಾಣ್ತಾ ಇದ್ದೀನಿ, ಚೆನ್ನಾಗಿ ಬರತ್ತಿದ್ದು ಅಂತ. ಹಂಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಯ್ತು. ಯಾಕಂದ್ರೆ ಈ ತರದ ಪಾತ್ರ ನಾನು ಮುಂಚೆ ಮಾಡಿರಲಿಲ್ಲ. ಇದಕ್ಕಿಂತ ಮುಂಚೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ಒಂದು ಸಿನಿಮಾದಲ್ಲಿ ಅಲ್ಲೂ ಕೂಡ ಕಾಮಿಡಿ ವಿಲನ್ ಆಗಿ ಮಾಡಿದ್ದೆ. ಬಟ್ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಇಲ್ಲ. ಇದು ಇನ್ನೊಂದ್ ತರ ಎಲ್ಲೋ ನಿಲ್ಲತ್ತೆ ಅನ್ನೋದೊಂದು. ಬಟ್ ಈ ತರದ ಕ್ಯಾರೆಕ್ಟರ್ಗಳು ಹಿಟ್ ಆಗ್ಬಿಟ್ರೆ ಇದನ್ನ ಫೀಚರ್ ಲೆಂತ್ ಫಿಲಮ್ ಮಾಡುವಷ್ಟು ತಾಕತ್ತಿರುವಂತ ಒಂದು ಕ್ಯಾರೆಕ್ಟರ್ ಇದು. ಸೊ ಹಂಗಾಗಿ ಧೈರ್ಯವಾಗಿ ಈ ಕತೆನ
ಕರೆಕ್ಟ್. ಈಗ ವಿಲನ್ಸ್ ಅಲ್ಲೇ ನಾವು ಎರಡೂ ಶೇಡ್ ನು ಪ್ರಮುಖವಾಗಿ ತುಂಬಾ ಸಿನಿಮಾಗಳನ್ನ ನೋಡ್ತೀವಿ ನಾವು. ನಿಮ್ಗೆ ನೀವೀಗ ಈಗ ಎರಡೂ ಮಾಡಿರೋದ್ರಿಂದ ಯಾವ್ದು ಜಾಸ್ತಿ ಖುಷಿ ಕೊಡುತ್ತೆ ಅಂದ್ರೆ ಜನ ಆಡಿಯನ್ಸ್ ನೋಡಿ ಏನಪ್ಪಾ ಇವನು ಅಂತ ಕೋಪ ಬರೋಷ್ಟು ಆ ರೀತಿ ವಿಲನ್ ಆಗೋಕ ಅಥವಾ ಒಂದು ಹ್ಯೂಮರಸ್ ಆಗಿ ಈ ರೀತಿ ಇಷ್ಟಪಡ್ತಾರೆ? ರಂಗಭೂಮಿ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನನಗೆ ಎಲ್ಲ ತರದ ಪಾತ್ರಗಳನ್ನು ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋದು ಆಸೆ. ನಮ್ಮ ಥಿಯೇಟ್ರಲ್ಲೂ ನಾವು ಎಲ್ಲ ತರದ ಪ್ರಯತ್ನಗಳನ್ನು ಮಾಡ್ತಿರ್ತೀವಿ. ಸೊ ಹಂಗೆ ಇಲ್ಲೂ ಕೂಡ ನನಗೆ ಈಗ ಕಾಮಿಡಿ ಆಕ್ಟರ್ ಆಗಿ ನಾನು ಸುಮಾರು ಸಿನಿಮಾ ಕಾಣಿಸ್ಕೊಂಡಿದ್ದೀನಿ. ಫುಲ್ ಫ್ಲೆಡ್ಜ್ ವಿಲನ್ ಆಗಿ ನಟೋರಿಯಸ್ ವಿಲನ್ ಆಗೂ ಸುಮಾರು ಸಿನಿಮಾಗಳು ಕಾಣಿಸ್ಕೊಂಡಿದ್ದೀನಿ. ಸೊ ಇದೆರಡನ್ನೂ ಮಿಕ್ಸ್ ಮಾಡಿ ಮಾಡಿದಾಗ ಹೆಂಗೆ ಕಾಣುತ್ತೆ ಅನ್ನೋ ಕ್ಯೂರಿಯಾಸಿಟಿ, ಹೆಂಗೆ ರಿಸೀವ್ ಮಾಡ್ತಾರೆ ಆಡಿಯನ್ಸ್ ಅನ್ನೋ ಕ್ಯೂರಿಯಾಸಿಟಿನೂ ನನಗಿದೆ. ಸೊ ನೋಡೋಣ ಅಂತ. ಕರೆಕ್ಟ್ ಸರ್. ಈಗ ಅಂದ್ರೆ ಸಾಮಾನ್ಯವಾಗಿ ಈ ವಿಲನ್ಸ್ ದೇನು ನಮ್ಮ ಚಿತ್ರರಂಗದಲ್ಲಿ ಅವರೇ ಸ್ಟ್ಯಾಂಡ್ ಔಟ್ ಆಗುವಂತಹದ್ದು ತುಂಬಾ ಕಡೆ ಇದೆ. ಅದಕ್ಕೆ ನೀವೇ ಒಂದು ದೊಡ್ಡ ಎಕ್ಸಾಂಪಲ್ ಕೂಡ. ಈಗ ತುಂಬಾ ಜನ ನಾವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ, ನಾನು ಹೀರೋ ಆಗ್ಬೇಕು ಅನ್ನೋದು ಅದು ಸಾಮಾನ್ಯ, ಮುಂಚೆಯಿಂದನೂ ಇದೆ ಅದು. ಇವಾಗ ಒಂದು ವಿಲನ್ ಆಗೋಕೆ ಹೊಸ ಪ್ಯಾಷನ್ ಶುರು ಆಗಿದೆ, ಅದಕ್ಕೆ ನಿಮ್ಮಂತವರು ಇನ್ಸ್ಪಿರೇಷನ್ ಕೂಡ. ಹಂಗಂತಲ್ಲ, ಬಟ್ ಏನಂದ್ರೆ ಯಾಕೆ ಇತ್ತೀಚೆಗೆ ಎಲ್ಲರೂ ವಿಲನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕು ಅಂತ ಅನ್ಕೋತಾರೆ, ಹೀರೋನ ಬಿಟ್ಬಿಟ್ರು. ಸುಮಾರು ಜನ ಹೀರೋ ಆಗಿದ್ದವ್ರೆ ವಿಲನ್ಗಳು ಮಾಡಕ್ ಶುರು ಮಾಡಿದ್ದಾರೆ. ಅಷ್ಟು ಅಡಿಕ್ಟಿವ್ ಅದು. ಎಕ್ಸಾಕ್ಟ್ಲಿ, ಯಾಕೆಂದ್ರೆ ನಿಮ್ಗೆ ಎಲಿವೇಷನ್ ಆಫ್ ದ ಕ್ಯಾರೆಕ್ಟರ್ ಇದೆಯಲ್ಲ, ಯಾವತ್ತು ಹೀರೋ ಎಲಿವೇಷನ್ ಜಾಸ್ತಿ ಆಗ್ಬೇಕು ಅಂದಾಗ ವಿಲನ್ ಎಲಿವೇಷನ್ ತುಂಬಾ ಜಾಸ್ತಿ ಇರ್ಲೇಬೇಕು. ವಿಲನ್ ಎಷ್ಟು ಬಿಲ್ಡ್ ಆಗ್ತಾನೆ ಅಷ್ಟು ಹೀರೋಗ್ ಮೈಲೇಜ್ ಸಿಗುತ್ತೆ ಅಂತ ನಾವು ಸ್ಟೋರಿ ಬರಿಬೇಕಾದ್ರೆ ಹೇಳ್ತಿರ್ತೀವಿ. ಸೊ ಹಂಗಾಗಿ ನಿಮ್ಗೆ ಅಲ್ಲಿ ಅವ್ನ ಕೊನೆಯಲ್ಲಿ ಸೋಲ್ತಾನೆ ಅಥವಾ ಅವ್ನು ಸಾಯ್ತಾನೆ ಅನ್ನೋದು ಬಿಟ್ರೆ, ನೀವು ಹೀರೋನ ಎಷ್ಟು ಗ್ಲೋರಿಫೈ ಮಾಡ್ತೀರೋ ಅಷ್ಟು ಮ್ಯಾಚ್ ಮಾಡ್ಲೇಬೇಕು. ವಿಲನ್ ಅಷ್ಟೇ ಗ್ಲೋರಿಫೈ ಮಾಡ್ಲೇಬೇಕು, ಅವಾಗ ತಾನೇ ಹೀರೋಗ್ ಒಂದ್ ಬೆಲೆ ಜಾಸ್ತಿ ಸಿಗೋದು. ಅಂದ್ರೆ ಅಂತವನ್ನ ಹೊಡೆದ ಅಂದಾಗ ಮಾತ್ರ ಇಂಥವ್ರಿಗೆ ಬೆಲೆ ಸಿಗ್ತಾ ಹೋಗುತ್ತೆ ಅಂತಾರಲ್ಲ, ಹಂಗೆ ತುಂಬಾ ದೊಡ್ಡವನ್ನ ತುಂಬಾ ಚಿಕ್ಕವನ್ ಹೊಡೆದಾಗ ಇವ್ರು ಹೀರೋ ಆಗ್ತಾರೆ. ಸೊ ಆ ಎಲಿವೇಷನ್ಗೋಸ್ಕರನಾದ್ರೂ ವಿಲನ್ ನ ಗ್ಲೋರಿಫೈ ಮಾಡೇ ಮಾಡ್ತಾರೆ. ಸೊ ಹಂಗಾಗಿ ಎಲ್ಲರೂ ಆ ಕ್ಯಾರೆಕ್ಟರ್ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ. ನಿಮ್ಗೆ ಅಂದ್ರೆ ಫಸ್ಟ್ ಇಂದನು ಅದೇ ರೀತಿ ಒಂದು ಇಮ್ಯಾಜಿನೇಷನ್ ಇತ್ತು ಅಂದ್ರೆ ಚಿತ್ರರಂಗಕ್ಕೆ ಎಂಟ್ರಿ ಆಗ್ಬೇಕಾದ್ರೆ ನನಗೆ ಸಖತ್ ಇಷ್ಟ ವಿಲನ್. ಬಿಕಾಸ್ ನಾನು ಯೂಶಲಿ ಕೇಳ್ತಾರೆ ಎಲ್ಲರೂ, ನಿಮ್ಗೆ ಯಾವ ಹೀರೋ ಇಷ್ಟ, ನಿಮ್ ಫೇವ್ರೆಟ್ ಹೀರೋ ಯಾರು, ನೀವು ಯಾರನ್ನು ಫಾಲೋ ಮಾಡ್ತೀರಾ ಅಂತೆಲ್ಲ. ಅಪಾರ್ಟ್ ಫ್ರಮ್ ಪರ್ಸನಲ್ ಲೈಫ್, ನನಗೆ ನಾನು ಸಿಕ್ಕಾಪಡೆ ಫಾಲೋ ಮಾಡಿದ್ದು ಪ್ರಕಾಶ್ ರೈ ಸರ್ನ. ನಾನು ಬೇರೆ ಭಾಷೆ ಸಿನಿಮಾಗಳನ್ನ ನೋಡಕ್ ಶುರು ಮಾಡಿದ್ದು ಬಿಕಾಸ್ ಆಫ್ ಪ್ರಕಾಶ್ ರೈ ಸರ್. ಇಲ್ಲಾಂದ್ರೆ ನಾನು ತಮಿಳ್, ತೆಲುಗು, ಮಲಯಾಳಂ ಈ ತರ ಸಿನಿಮಾಗಳನ್ನ ನೋಡ್ತಾನೆ ಇರಲಿಲ್ಲ. ಯಾಕಂದ್ರೆ ನನ್ನ ಕಾಲೇಜ್ ಡೇಸ್ ಇಂದ ಬಂದಾಗ್ಲೂ ನಾನು ಕನ್ನಡ ಸಿನಿಮಾಗಳನ್ನ ಮಾತ್ರ ನೋಡ್ಕೊಂಡು ಬಂದವನು. ಬಟ್ ಪ್ರಕಾಶ್ ರೈ ಸರ್ ಯಾವಾಗ ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಕ್ ಶುರು ಮಾಡಿದ್ರು, ನಂಗೆ ಅವ್ರನ್ನ ತುಂಬಾ ಫಾಲೋ ಮಾಡ್ತೀನಿ. ಅಂದ್ರೆ ನೀವು ಹೇಳ್ದಂಗೆ ಈ ಹೊಸ ಹೊಸ ಜಾನರ್ ಕ್ಯಾರೆಕ್ಟರೈಸೇಷನ್ ನ ಮಾಡ್ಕೊಳ್ಳೋಂಥದ್ದನ್ನ ಕಲಿಯೋದಕ್ಕೆ ಅವರಿಂದ ತುಂಬಾ ಸಿಗುತ್ತೆ. ಅಪಾರ್ಟ್ ಫ್ರಮ್ ಇಸ್ ಪರ್ಸನಲ್ ಲೈಫ್, ನನಗೆ ಅವ್ರ ಆಕ್ಟಿಂಗ್ ಕೆರಿಯರ್ ನನಗೆ ಸಖತ್ ಇಷ್ಟ. ಅವರು ಅಂದ್ರೆ ನಾಟ್ ಬೈ ಜಸ್ಟ್ ಫೈಟಿಂಗ್ ಆರ್ ಮಾಸ್ ಡೈಲಾಗ್ಸ್ ಇಲ್ಲದೆ ಹಾಗೆ ವಿಲನ್ ಆಗೋದಿದೆಯಲ್ಲ, ಅದು ಕೂಡ ಹೊಡಿಬಡಿ ಡೈಲಾಗ್ ಗಳಿಲ್ಲ ಅವ್ರದ್ದು. ಮುಂಚೆಯಿಂದನೂ ನೀವು ಸಿನಿಮಾಗಳು ನೋಡ್ಕೊಂಬಂದ್ರೆ ಅವ್ರು ಬರೀ ತನ್ನ ಕಣ್ಣಿನ ಮತ್ತೆ ತನ್ನ ಅಭಿನಯದಲ್ಲೇ ಕ್ರೌರ್ಯನ ತೋರಿಸ್ತಾರೆ, ಅದರಲ್ಲೇ ಅದ್ಭುತವಾಗಿ ಅವರು ಪರ್ಫಾರ್ಮೆನ್ಸ್ ನ ಮಾಡ್ತಾರೆ. ಸೊ ಆ ತರದ ಒಬ್ಬ ಕಲಾವಿದ ಆಗ್ಬೇಕು ಅನ್ನೋದು ಆಸೆ ಇತ್ತು. ಸೊ ಹಂಗಾಗಿ ಅವ್ರನ್ನ ತುಂಬಾ ಫಾಲೋ ಮಾಡ್ತಿರ್ತೀನಿ. ನಾನು ಪ್ರಮೋದ್ ಶೆಟ್ಟಿ ಅವ್ರಿಗೆ ಇಲ್ಲಿವರೆಗೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರುವಂತಹ ಪಾತ್ರ ಯಾವುದು? ಎಲ್ಲವೂ ಕೊಟ್ಟಿದೆ. ತಪ್ಪಾಗತ್ತೆ ಇಂಥದ್ದು ಕೊಡ್ತು ಇಂಥದ್ದು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳ್ತೀನಿ. ನಮಗೆ ರಂಗಭೂಮಿಲಿ ಒಂದು ವಿಚಾರನ ಹೇಳ್ಕೊಡ್ತಾರೆ, ನೀನು 2 ನಿಮಿಷ ಸ್ಟೇಜ್ ಮೇಲೆ ಬಾ, 2 ಗಂಟೆ ಸ್ಟೇಜಲ್ಲಿರು, ಆದರೆ ವ್ಯತ್ಯಾಸ ಮಾಡೋದು ಜನರ ಚಪ್ಪಾಳೆ ಮಾತ್ರ ಅಂತ. ಸೊ ನೀ 2 ನಿಮಿಷ ಬಂದು ಹೋದ್ರು ನೀನು ನೀನ್ ಅಷ್ಟೇ ಎಂಟರ್ಟೈನ್ ಮಾಡದೆ ಮನೋರಂಜನೆ ಕೊಟ್ಟೆ ಆಡಿಯನ್ಸ್ಗೆ ಅಂದ್ರೆ ಅವ್ರು ಚಪ್ಪಾಳೆ ಹೊಡಿತಾರೆ. ನೀ 2 ನಿಮಿಷ ಬಂದಿರ್ಬೋದು, ಬಟ್ ನಾಟಕ ಮುಗಿದ್ಮೇಲೆ ಕೇಳ್ತಾರೆ ಆ ಪಾತ್ರ ಮಾಡಿದ್ಯಾರು, ತುಂಬಾ ಚೆನ್ನಾಗಿ ಮಾಡಿದ್ರು. ಅವ್ನು ಬಂದಿರೋದು 2 ನಿಮಿಷ ಇರ್ಬೋದು, ಬಟ್ ಜನ ರೆಕಗ್ನೈಸ್ ಮಾಡ್ತಾರೆ. 2 ಅವರ್ ಇಡೀ ನಾಟಕದ ಹೀರೋ ನೀನೇ ಆಗಿ 2 ಗಂಟೆಗಳ ಕಾಲ ನೀನ್ ಸ್ಟೇಜ್ ಮೇಲೆ ಇದ್ದಾಗ್ಲೂ ನಿನಗೆ ಬೂಸ್ಟ್ ಮಾಡೋದೇ ಜನರ ಚಪ್ಪಾಳೆ. ಅಗೇನ್ ತುಂಬಾ ಅದ್ಭುತವಾಗಿ ಅಭಿನಯ ಮಾಡ್ದಂತ. ಸೊ ನನಗೆ ಅದ್ ಎರಡರಲ್ಲೂ ಡಿಫ್ರೆನ್ಸ್ ಕಾಣಲ್ಲ. ಸೊ ಹಂಗಾಗಿ ನಾನು ಇದುವರೆಗೂ ಮಾಡಿರುವಂತ ಎಲ್ಲಾ ಕ್ಯಾರೆಕ್ಟರ್ 2 ಸೀನ್ ಇರ್ಬೋದು ಇಲ್ಲ ಇಡೀ ಸಿನಿಮಾ ಇರ್ಬೋದು, ನನಗೆ ಆ ಖುಷಿ ಕೊಟ್ಟಿದೆ. ಆ ಪ್ಯಾಷನ್, ಆ ಪ್ಯಾಷನ್ ಇರೋದಕ್ಕೆ ನಾವು ಆ ಕ್ಯಾರೆಕ್ಟರ್ ನ ಮಾಡ್ತೀವಿ. ಸೊ ನನಗೆ ಎಲ್ಲಾ ಕ್ಯಾರೆಕ್ಟರ್ಗಳು ಈಕ್ವಲ್ ಆಗಿ ನನಗೆ ಖುಷಿ ಕೊಟ್ಟಿದೆ. ನನ್ನ ಯಾಕಾದ್ರೂ ಮಾಡಿದ್ನೋ ಈ ಕ್ಯಾರೆಕ್ಟರ್ ಅಂತ ಇವತ್ತವರೆಗೂ ಯಾವ ಸಿನಿಮಾನು ಅನ್ಸಿಲ್ಲ. ಈಗ ಪ್ರಮೋದ್ ಶೆಟ್ಟಿ ಸರ್ಗೆ ಒಂದ್ ಯಾವ್ದಾದ್ರೂ ಸಿನಿಮಾ ಪಾತ್ರ ಒಪ್ಕೊಳ್ಬೇಕಾದ್ರೆ ಮುಖ್ಯವಾದ ಅಂಶ ಆ ಪಾತ್ರವನ್ನ ನೋಡಿ ಇದ್ ಮಾಡ್ತಾರ ಅಥವಾ ನಿರ್ದೇಶಕರು ಕೂಡ? ಅಂದ್ರೆ ಕೆಲವೊಂದ್ ಬಾರಿ ಹಂಗೆಷ್ಟೋ ಸಲ ಆಗಿರುತ್ತೆ, ಕಥೆ ಹೆಚ್ಚು ಕಡಿಮೆ ಇದ್ರು ನಿರ್ದೇಶಕರ ಮೇಲೆ ಬಿಟ್ಟು ಒಪ್ತಾರೆ, ಇವ್ರು ಹೆಂಗೆ ಇರ್ಲಿ ಇವ್ರು ಇದನ್ನ ಚೆನ್ನಾಗಿ ತರ್ತಾರೆ ಅಂತ. ಸೊ ನೀವು ಮೇನ್ ಆಗಿ ಫೋಕಸ್ ಮಾಡೋದು ಯಾವ್ದು? ನನ್ಗೆ ತುಂಬಾ ಜನ ಕೇಳ್ತಾರೆ, ಏನ್ ಹೊಸಬ್ರ ಜೊತೆ ಸಿಕ್ಕಾಪಟ್ಟೆ ಸಿನಿಮಾ ಮಾಡ್ತಿರಲ್ಲ ಯಾಕೆ ಅಂತ ಕೇಳ್ತಾರೆ.
ಹಳಬರ ಜೊತೆ ಮಾಡಲ್ಲ ಅಂತಲ್ಲ, ಈ ರೆಗ್ಯುಲರ್ ಫಿಲ್ಮ್ ಮೇಕರ್ಸ್ ಜೊತೆ ಮಾಡ್ಬೇಕಾದ್ರೆ ನಮ್ಮೊಳಗೆ ಒಬ್ಬ ನಟನಾಗಿ ನನ್ನೊಳಗೆ ಒಂದು ಭಯ ಇರುತ್ತೆ. ಅಂದ್ರೆ ಅವ್ರಿಗೆ ಅವ್ರು ಅನ್ಕೊಂಡಿರೋ ತರ ನಾನು ಮಾಡ್ಬೇಕಾ ಪಾತ್ರನ, ಇಲ್ಲ ನಾನ್ ಅನ್ಕೊಂಡಿರೋ ತರ ನಾನು ಮಾಡ್ಬೇಕಾ ಪಾತ್ರನ ಅನ್ನೋದು ಒಂದು ಭಯ ಇರುತ್ತೆ. ಬಟ್ ಹೊಸಬರ ಜೊತೆ ಹೋದಾಗ ಏನಾಗುತ್ತೆ, ನಿಮಗೆ ಅವ್ರ ಥಾಟ್ಸೇ ತುಂಬಾ ಯಂಗ್ ಆಗಿರುತ್ತೆ. ಇವತ್ತಿನ ನಿರ್ದೇಶಕರು ಯಾರು ಬರ್ತಾರಲ್ಲ, ಅವ್ರ ಥಾಟ್ಸೇ ತುಂಬಾ ಯಂಗ್ ಆಗಿರುತ್ತೆ. ಅವ್ರ ಯೋಚನೆಗಳೇ ಬೇರೆ ಬೇರೆ ತರ ಇರುತ್ತೆ. ಪ್ರಮೋದ್ ಶೆಟ್ಟಿನ ಪ್ರಮೋದ್ ಶೆಟ್ಟಿ ತರ ತೋರಿಸ್ಬೇಕು ಅಂತ ಆಸೆನೆ ಪಡಲ್ಲ ಅವ್ರು. ಅವ್ರು ಪ್ರಮೋದ್ ಶೆಟ್ಟರ್ ಬೇರೆ ಏನಾದ್ರು ತೋರಿಸೋಣ ಅಲ್ಲ ಅಂತ. ನಿನ್ನೆ ಯಾರೋ ಒಬ್ರು ನಂಗೆ ಕತೆ ಒಂದು ಎರಡ್ ಮೂರು ತಿಂಗಳಿಂದ ಕತೆ ಹೇಳ್ಕೊಂಡು ಹೋಗಿದ್ದೆ, ಸರ್ ನಿಮ್ ಮೇಕಪ್ ಅಂಡ್ ಔಟ್ಫಿಟ್ ಈ ತರ ಇರುತ್ತೆ ಅಂತ ಒಂದು ಇಮೇಜ್ ಕಳಿಸ್ದ. ಶಾಕ್ ಆಗ್ಬಿಟ್ಟೆ ನಾನು 2 ಸೆಕೆಂಡು. ಯಪ್ಪ ಪರವಾಗಿಲ್ವೇ ಅಂತ. ಅಂದ್ರೆ ನಮ್ಮ ಯೋಚನೆಗೆ ನಿಲುಕದ ತರ ಅವ್ರು ಏನೋ ಒಂದು ಹೊಸದ್ ಮಾಡ್ಕೊಂಡ್ ಬರ್ತಾರಲ್ಲ. ಸೊ ಹಂಗಾಗಿ ಆ ತರದ್ದು ನಂಗೆ ಖುಷಿ ಆಗುತ್ತೆ. ಅಂಡ್ ಖಂಡಿತವಾಗ್ಲೂ ನೀವು ಕೇಳಿರೋ ಪ್ರಶ್ನೆಯಲ್ಲಿ ಕತೆ ನೋಡೋಕೋತೀರಾ ಇಲ್ಲ ಡೈರೆಕ್ಟರ್ ನೋಡೋಕೋತೀರಾ, ಕೆಲವೊಂದ್ಸರಿ ಕತೆ ತುಂಬಾ ಅದ್ಭುತವಾಗಿರುತ್ತೆ, ಹೊಸ ಡೈರೆಕ್ಟರ್ ಇರ್ತಾರೆ, ಸೊ ಅದಕ್ಕೆ ಒಪ್ಕೊಳ್ಳೇಬೇಕಾಗತ್ತೆ. ಕೆಲವೊಂದ್ಸರಿ ನಿರ್ದೇಶಕರ ಮೇಲೆ ಭಾರ ಬಿಟ್ಟು ನಾವು ಒಪ್ಕೋತೀವಿ. ಅದ್ರಲ್ಲಿ ನನಗೆ ಡೈರೆಕ್ಟ್ ಆಗಿ ಒಂದೊಂದ್ಸರಿ ಫೋನ್ ಕಾಲ್ ಅಲ್ಲಿ ಹೇಳ್ಬಿಡ್ತೀನಿ ಈ ಸಿನಿಮಾ ಮಾಡಲ್ಲ ಅಂತ. ಏನಕ್ಕೆ ಹೇಳ್ತೀನಿ ಅಂದ್ರೆ, ಮಾಡಿದ ತಕ್ಷಣ ಸರ್ ನೀವು ಇದ್ರಲ್ಲಿ ಒಂದು ಪೊಲೀಸ್ ಆಫೀಸರ್ ಅಂತಾರೆ, ಸರ್ ದಯವಿಟ್ಟು ನಾನು ಮಾಡಲ್ಲ ಬಿಟ್ಬಿಡಿ ಸರ್ ನನ್ನ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಬಿ ಬ್ರ್ಯಾಂಡ್ ಫಾರ್ ದಟ್. ನಂಗೆ ಬೇರೆ ಬೇರೆ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಕ್ ಆಸೆ. ಈ ತರದಕ್ಕೆ ಕ್ಯಾನ್ಸಲ್ ಮಾಡ್ಕೋತೀನಿ ಬಿಟ್ರೆ ಯೂಶಲಿ ಬೇರೆ ಯಾವುದೇ ಕಾರಣಕ್ಕೂ, ಅಂದ್ರೆ ಕತೆ ಚೆನ್ನಾಗಿಲ್ಲದೆ ಇದ್ರೆ ಐ ವಿಲ್ ಡ್ರಾಪ್ ಇಟ್, ಅದರ್ವೈಸ್ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಈಗ ಕನ್ನಡ ಚಿತ್ರರಂಗ ಆಗಿರ್ಬೋದು, ಎನಿ ಸೌತ್ ಫಿಲಂ, ಈಗ ಒಂದು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಎಲ್ಲ ಬಂದಿರೋದ್ರಿಂದ ಪ್ರತಿಯೊಬ್ಬ ನಿರ್ದೇಶಕ ಕಲಾವಿದ ಎಲ್ರಿಗೂ ಆ ಪ್ರೆಷರ್ ಇರುತ್ತೆ. ಲೈಕ್ ಯು ಆರ್ ಕಾಂಪಿಟಿಂಗ್ ವಿತ್ ಫುಲ್ ಇಂಡಿಯಾ ಲೆವೆಲಲ್ಲಿ, ಇಂಡಸ್ಟ್ರೀಲಿ ಆ ರೀತಿ ಒಂದು ಇದಿದೆ. ಈಗ ಕನ್ನಡ ಚಿತ್ರರಂಗದ ಒಂದು ಇಂಪ್ರೆಷನ್ ಎಲ್ಲ ಏನು ಬಿಲ್ಡ್ ಆಗಿದೆ ಅದನ್ನ ಉಳಿಸ್ಕೊಳ್ಳಕ್ಕೆ, ಅಂದ್ರೆ ಅದೇ ಕ್ಯಾರಿ ಆಗ್ಬೇಕು, ಆ ಪ್ರೆಷರ್ ಎಲ್ರಿಗೂ ಅಂದ್ರೆ ಕಾಣಿಸ್ತಾ ಇದೆಯಾ ಅಂತ? ಖಂಡಿತವಾಗ್ಲೂ ಎಲ್ಲರ ಮೇಲೂ ಇರುತ್ತೆ. ಅದು ಪ್ರೆಷರ್ ಅಲ್ಲ, ಅದು ಚಾಲೆಂಜ್ ನನ್ನ ಪ್ರಕಾರ. ಪ್ರೆಷರ್ ಆಗಿ ತಗೊಂಡ್ರೆ ನಾವು ಸೋತೋಗ್ತೀವಿ. ಅಯ್ಯಪ್ಪ ಹೆಂಗ್ ಗುರು ಮಾಡೋದು ಅಂತ ಅನ್ಸಿದ್ರೆ ನಾವು ಸೋಲ್ತೀವಿ. ನಾವು ಯಾವತ್ತೂ ಅದನ್ನ ಚಾಲೆಂಜ್ ಆಗಿ ತಗೋಬೇಕು. ಒಂದು ಕಾಂತಾರ ಇರ್ಬೋದು, ಒಂದು KGF ಇರ್ಬೋದು, ಅಥವಾ ಒಂದು ಚಾರ್ಲಿ ಇರ್ಬೋದು, ಅಥವಾ ಕಬ್ಜಾ ಇರ್ಬೋದು, ಇವೆಲ್ಲವೂ ಹೆಸರು ಮಾಡ್ತಾ ಹೋಗ್ತಿದ್ದಂಗೆನೆ ಹಿಂದೆ ಮತ್ತೆ ಹೊಸ ಜನರೇಷನ್ ಬರುವಂತವ್ರಿಗೆ ಅಥವಾ ಫಿಲಮ್ ಮೇಕರ್ಸ್ಗೆ ದಟ್ ಶುಡ್ ಬಿ ಎ ಚಾಲೆಂಜ್ ಅಲ್ವಾ? ಯಾವತ್ತು ನಾವು ಅದಕ್ಕಿಂತ ಬೆಟರ್ ಮಾಡಬೇಕು ಅಂತಾನೆ ನಾವು ಪ್ರಯತ್ನ ಮಾಡ್ಬೇಕು. ಬಿಟ್ರೆ ಅದನ್ನ ನಾವು ಟೆನ್ಷನ್ನು ಅಥವಾ ನಮ್ ಕೈಲಿ ಆಗಲ್ಲ ಅಥವಾ ಹೆದರ್ಕೊಂಡು ಆತರ ತಗೊಳಕ್ ಆಗಲ್ಲ. ಅಂಡ್ ಯಾವ ನಿರ್ದೇಶಕರು ಕನ್ನಡದಲ್ಲಿ ಆತರ ತಗೊಂಡಿಲ್ಲ, ಎಲ್ಲರೂ ಚಾಲೆಂಜ್ ಆಗಿ ತಗೊಂಡಿದ್ದಾರೆ. ಎಲ್ಲರೂ ನಾನು ಒಂದಕ್ಕೆ ಮೀರಿ ಇನ್ನೊಂದು ಮಾಡಬೇಕು ಅನ್ನೋ ಪ್ರಯತ್ನದಲ್ಲೇ ಇದ್ದಾರೆ. ನನ್ನ ಪ್ರಕಾರ ಏನು ಅಂದ್ರೆ, ಇವತ್ತಿನ ಕನ್ನಡ ಇಂಡಸ್ಟ್ರಿ ಸ್ಟೇಜ್ ಏನಿದೆ ಇದು ನಮ್ಮ ಹತ್ರ ಮುಂಚೆನೆ ಇತ್ತು, ಅಣ್ಣವ್ರ ಕಾಲದಲ್ಲೇ ಇತ್ತು. ನಾನು ಸುಮಾರು ಜನ ಹೇಳೋದು ಕೇಳಿದ್ದೆ, ನನ್ನ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹಿರಿಯ ಕಲಾವಿದರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ತಮಿಳ್ನಾಡಿಂದ ತೆಲುಗುವಿಂದ ಕನ್ನಡದಲ್ಲಿ ಬಂದು ಅಣ್ಣವ್ರ ಸಿನಿಮಾನ ನೋಡಿಕೊಂಡು ಆಮೇಲೆ ಹೋಗ್ತಿದ್ರಂತೆ. ನಟರು ಹೌದು, ನಟಿಯರು ಹೌದು, ನಿರ್ದೇಶಕರು ಹೌದು, ಇಲ್ಲಿ ಬಂದು ಅಣ್ಣವ್ರ ಸಿನಿಮಾಗಳನ್ನ ನೋಡಿಕೊಂಡು ನಾವು ಈ ಥರ ಸಿನಿಮಾ ಮಾಡ್ಬೋದು ಅಂತ ಅಂದ್ಕೊಂಡು ಹೋಗ್ತಿದ್ರಂತೆ. ಸೊ ಅದು ಆ ಟೈಮ್ ಬಂದಿದೆ ವಾಪಸ್ ಸೈಕಲ್ ಇನ್ ದ ಫಾರ್ಮ್ ಆಫ್ ಪ್ಯಾನ್ ಇಂಡಿಯಾ. ಈಗ ನಾವು ಅವ್ರ ಮನೆಗೆ ರೀಚ್ ಆಗ್ತಾ ಇದೀವಿ, ಅವಾಗ ಅವ್ರು ಇಲ್ಲಿ ಬಂದು ನೋಡ್ತಿದ್ರು. ಸೊ ಈಗ ನಾವು ಅವ್ರ ರಾಜ್ಯದಲ್ಲೇ ರಿಲೀಸ್ ಮಾಡಿ ಅವ್ರನ್ನ ನೋಡಕ್ಕೆ ಅವಕಾಶ ಮಾಡಿಕೊಡ್ತಾ ಇದೀವಿ. ಸೊ ಆ ಚಾಲೆಂಜ್ ವಾಪಸ್ ಬಂದಿದೆ. ಅಂಡ್ ಇಟ್ಸ್ ಅ ವೆರಿ ಬಿಗ್ ಫೇಸ್, ವೆರಿ ನೈಸ್ ಫೇಸ್. ಕನ್ನಡ ಇಂಡಸ್ಟ್ರಿಗೆ ಈ ತರದ ಒಂದು ಫೇಸ್ ಬೇಕಾಗಿತ್ತು. ಪ್ರತಿಯೊಬ್ಬ ಟೆಕ್ನಿಷಿಯನ್ ಇಂದ ಹಿಡಿದು ಕಲಾವಿದನಿಂದ ಹಿಡಿದು ಈ ತರದ ಒಂದು ಎಕ್ಸ್ಪೋಜರ್ ಬೇಕಿತ್ತು. ನಿಮ್ಗೆ ಯೂಶಲಿ ನಾನು ಮೊನ್ನೆ ತಾನೇ ರೇಗಿಸ್ತಾ ಇದ್ದೆ ನನ್ನ ಕ್ಯಾಮ್ರಾಮನ್ಗೆ ಅರವಿಂದ್ ಕಶ್ಯಪ್ಗೆ, ಅವನು ಮಲಯಾಳಂ ಅಲ್ಲಿ ಒಂದು ಸಿನಿಮಾ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತೀನಿ ಪೃಥ್ವಿರಾಜ್ ಅವ್ರ ಸಿನಿಮಾ. ನಾನು ಅದಕ್ಕೆ ಹೇಳಿದೆ ಅಂದ್ರೆ, ಟೆಕ್ನಿಷಿಯನ್ಸ್ ಅಂತ ಬಂದಿದ ತಕ್ಷಣನೇ ನಮ್ಮವರು ಕನ್ನಡದವರು ತಮಿಳ್ನಾಡಿಂದ, ಕೇರಳದಿಂದ, ಆಂಧ್ರದಿಂದ ಟೆಕ್ನಿಷಿಯನ್ಸ್ ಅಂದ್ರೆ ಅವರು ಗುರು ಅಂತ ಬಾಲಿವುಡ್ ಇಂದ ಕರ್ಕೊಂಡ್ಬರ್ತಿದ್ರು. ಇವತ್ತು ಇಲ್ಲಿಂದ ಕರ್ಕೊಂಡು ಹೋಗ್ತೀಯಾರ. This is the difference. Correct. This is what we wanted. ಇದಾಗಬೇಕು ಅಂತ ಆಸೆ ಪಟ್ಟಿದ್ವಿ, ಇಡೀ ಇಂಡಸ್ಟ್ರಿ ಆಸೆ ಪಟ್ಟಿತ್ತು, ಇದಾಗಿದೆ. ಅದೇ ಹೀರೋಯಿನ್ಸ್ ವಿಚಾರವಾಗಿ ಯಾವುದೇ ಇರ್ಬೋದು, ಬೇರೆ ಕಡೆಯಿಂದ ಬರ್ತಾರೆ ಅಂತ ಖುಷಿಯಾಗಿ ಬಾಲಿವುಡ್ ಅವರೆಲ್ಲ ಬಂದು ಇಲ್ಲಿ ಕೆಲಸ ಮಾಡಕ್ ಇಷ್ಟಪಡ್ತಾ ಇದಾರೆ. ಅದಕ್ಕಿಂತ ಹೆಮ್ಮೆ ಏನ್ ಬೇಕು ನಮ್ಗೆ ಅಲ್ವಾ? ಕನ್ನಡದವ್ರು ನಮ್ಮನ್ನ ನಾವೇ ಬೆಂತಟ್ಕೋಬೇಕು ಇವಾಗ ಆ ತರದೊಂದು ಸಮಯ. ಸೊ ಇದನ್ನ ಹಾಳು ಮಾಡ್ಕೊಳ್ಳೋದಿರ ತುಂಬಾ ಅದ್ಭುತವಾಗಿ ತಗೊಂಡು ಹೋಗ್ಬೇಕು ಅನ್ನೋ ಜವಾಬ್ದಾರಿ ಎಲ್ಲಾ ನಿರ್ದೇಶಕರಿಗೂ ಇದೆ. ಸೊ ಎಲ್ಲರೂ ಆ ಕೆಲಸನೇ ಮಾಡ್ತಾರೆ ಅಂತ ನನ್ಗನ್ಸುತ್ತೆ. ಅಂದ್ರೆ ಪ್ಯಾನ್ ಇಂಡಿಯಾ ಇದೆಲ್ಲ ಆಗಿರೋದ್ರಿಂದ ಎಲ್ಲಾ ಕಲಾವಿದರಿಗೆ ಎಲ್ಲಾ ಲ್ಯಾಂಗ್ವೇಜ್ ಅವ್ರ ಜೊತೆ ಒಂದು ಮಿಂಗಲ್ ಹಾಕೊಂಡು ಹೋಗೋ ಒಂದು
ಇದು ಕೂಡ ಇರುತ್ತೆ. ಮುಂಚೆ ಆಕ್ಟರ್ ಗಳನ್ನ ಕನ್ನಡ ಸಿನಿಮಾಗೆ ಆಕ್ಟರ್ ಅಂತಾನೆ ಬಂದ್ರು, ಆಕ್ಟರ್ ಗಳನ್ನ ಕನ್ನಡ ಸಿನಿಮಾಗೆ ಬೇರೆ ಬೇರೆ ಭಾಷೆಯಿಂದ ಕರ್ಕೊಂಡ್ ಬರ್ತಿದ್ರು, ಇವತ್ತು ಕನ್ನಡದವ್ರನ್ನ ಬೇರೆ ಬೇರೆ ಭಾಷೆ ಕರ್ಕೊಂಡು ಹೋಗ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ನಾನೇ ಎರಡು ಮಲಯಾಳಂ ಮುಗಿಸ್ದೆ ಒಂದ್ ತಮಿಳ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಸೇಸ್ ಅಂದ್ರೆ ಇಲ್ಲಿಂದ ಕಲಾವಿದರನ್ನ ಕರ್ಕೊಂಡು ಹೋಗಿ ಅಲ್ಲಿ ಸಿನಿಮಾ ಮಾಡಿಸ್ತಾ ಇದಾರೆ ಅಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಜನ ನೋಡಕ್ ಶುರು ಮಾಡಿದ್ದಾರೆ. ಸಗನ್, ನೀವು ಹೇಳ್ತಾ ಇದ್ರಿ ಮಲಯಾಳಂ ತಮಿಳ್ ಎಲ್ಲ ಮಾಡ್ತಾ ಇದ್ದೀನಿ ಅಂತ. ಸೊ ನಿಮ್ಮ ಕರೆಂಟ್ ಅಂಡ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಕೇಳೋದಕ್ಕೆ ತುಂಬಾನೇ ಕುತೂಹಲ ಇದೆ. ಅದೇ ಹಿಂದೆ ರಂಡಾಯ ಮೋಷನಂ ಅಂತ ಒಂದು ಮಲಯಾಳಂ ಫಿಲ್ಮ್ ಮುಗಿಸಿ ಬಂದೆ. ಶೇಷ ಅಂತ ಇನ್ನೊಂದು ಮಲಯಾಳಂ ಫಿಲ್ಮ್ ನಡೀತಾ ಇದೆ ಶೂಟು, ಕನ್ನಡ ಅಂಡ್ ಮಲಯಾಳಂ. ಸನ್ನಿಧಾನಂ ಅಂತ ಒಂದು ತಮಿಳ್ ಫಿಲ್ಮು ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ತೆಲುಗು ಒಂದೆರಡು ಬಂತು, ಡೇಟ್ಸ್ ಕ್ಲಾಶು ಮಾಡಕ್ ಆಗ್ತಿಲ್ಲ. ಸೊ ಐ ಆಮ್ ಹ್ಯಾಪಿ ಇನ್ ಕನ್ನಡ. ಕನ್ನಡದಲ್ಲೇ ಬಹಳ ಖುಷಿಯಾಗಿದ್ದೀನಿ, ತುಂಬಾ ಸಿನಿಮಾಗಳು ಮಾಡ್ತಾ ಇದ್ದೀನಿ. ಇದ್ರ ಮಧ್ಯದಲ್ಲಿ ನಾನೇ ಲೀಡ್ ಆಗಿ ಒಂದು ಸಿನಿಮಾ ಲಾಫಿಂಗ್ ಬುದ್ಧ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಒಂದ್ ಸ್ಕೆಡ್ಯೂಲ್ ಮುಗೀತು, ಇನ್ನೊಂದ್ ಸ್ಕೆಡ್ಯೂಲ್ ಶೂಟ್ ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ. ಸೊ ಭದ್ರಾವತಿಗೆ ಶಿಫ್ಟ್ ಆಗ್ತಾ ಇದ್ದೀನಿ. ಅದು ಮತ್ತೆ ಕಾಶಿ ಯಾತ್ರೆ ಅಂತ ಒಂದ್ ಸಿನಿಮಾ, ಇವೆರಡು ಪ್ಯಾರಲಲ್ ಶೂಟ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬೇರೆ ಭಾಷೆಯಲ್ಲಿ ನೀವು ಮಾಡ್ಬೇಕಾದ್ರೆ ನೀವೇ ಡಬ್ ಮಾಡ್ತೀರಾ? ಆಸೆ ಇದೆ ನನಗೆ, ಬಟ್ ಇನ್ನು ಆ ಫ್ಲೂಯೆನ್ಸಿ ಬಂದಿಲ್ಲ ಭಾಷೆಯಲ್ಲಿ. ಅಂದ್ರೆ ಅದು ಅಥೆಂಟಿಕ್ ಅನ್ನಿಸ್ಬೇಕು ನೋಡೋ ಅಂತ ಆಡಿಯನ್ಸ್ ಗೆ, ಅವ್ರ ಭಾಷೆ ಅವನೇ ಇವನು ಅಂತ ಅನ್ನಿಸ್ಬೇಕು. ಸೊ ಹಂಗಾಗಿ ಸದ್ಯಕ್ಕೆ ಬೇರೆಯವ್ರು ಡಬ್ ಮಾಡ್ತಿದ್ದಾರೆ. ಮಾಡ್ಬೇಕು ಅಂತ ಆಸೆ ಇದೆ, ಕಲಿತೀನಿ ಎಲ್ಲಾ ಭಾಷೆನ ನಿಧಾನಕ್ಕೆ. ಕನ್ನಡ ಮಾತ್ರ ಯಾರಿಗೂ ಬಿಟ್ಕೊಡಲ್ಲ, ಬಟ್ ಬೇರೆ ಭಾಷೆ ಏನು ಮಾಡಕ್ ಆಗಲ್ಲ. ಎಕ್ಸಾಕ್ಟ್ಲಿ, ಯಾಕಂದ್ರೆ ತುಂಬಾ ಚಿತ್ರಗಳು ನಾವು ನೋಡೋದ್ ಹಂಗೆ ಅಲ್ವಾ, ಈವನ್ ದೋ ಅದು ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಅವೈಲೇಬಲ್ ಇದ್ರು ಕೂಡ ಒರಿಜಿನಲ್ ನೋಡೋಣ ಅಂತ ಆ ಒಂದು ಆಡಿಯನ್ಸ್ ಇದಾರೆ. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್. ನಾನಂತೂ ಇವತ್ತವರೆಗೂ ಎಲ್ಲ ಒರಿಜಿನಲ್ ಲ್ಯಾಂಗ್ವೇಜಸ್ ಅಲ್ಲೇ ನೋಡೋದು. ನಂಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ಸಬ್ ಟೈಟಲ್ ಓದ್ಕೊಂಡು ನಾನು ಆ ಡೈಲಾಗ್ ನ ಅರ್ಥ ಮಾಡ್ಕೊತೀನಿ. ಬಟ್ ಆ ಲ್ಯಾಂಗ್ವೇಜ್ ಅಲ್ಲೇ ನೋಡಿದಾಗ ಅದ್ರ ಅಥೆಂಟಿಸಿಟಿ ಜಾಸ್ತಿ ಅನ್ಸುತ್ತೆ, ರೀಜನಲ್ ಫೀಲ್ ಸಿಗುತ್ತೆ. ಅದನ್ನ ಕನ್ನಡಕ್ಕೆ ಡಬ್ ಮಾಡಿದಾಗ ಸುಮಾರು ನಾವು ವೆಬ್ ಸೀರೀಸ್ ಎಲ್ಲ ನೋಡ್ತಿರ್ತೀವಿ, ಎಲ್ಲವೂ ಇವಾಗ ಕನ್ನಡದಲ್ಲಿ ಅವೈಲೇಬಲ್ ಇದೆ. ಬಟ್ ಕನ್ನಡದಲ್ಲಿ ನೋಡಿದಾಗ ಅದ್ರ ಫೀಲೇ ಬೇರೆ ಆಗ್ಬಿಡುತ್ತೆ, ಅದ್ರ ಯೋಚನೆ ಬೇರೆ ತರ ಸಿಗುತ್ತೆ. ಸೊ ಕಲಾವಿದರಿಗೆ ಆಡಿಯನ್ಸ್ ಆ ಕಷ್ಟನೂ ಕೊಟ್ಟಿದ್ದಾರೆ, ಅಂದ್ರೆ ಆ ಕೆಲಸ ಕೊಟ್ಟಿದ್ದಾರೆ. ಡಬ್ಬಿಂಗು ಕೂಡ ಇವತ್ತು ತುಂಬಾ ಜನರು ಕೆಲಸ ಕೊಟ್ಟಿದೆ. ಅಂದ್ರೆ ನಿಮ್ಗೆ ಇವಾಗ ಯಾವುದೇ ಒಂದು ಸಣ್ಣ ವೆಬ್ ಸೀರೀಸ್ ಆಗಲಿ ದೊಡ್ಡ ವೆಬ್ ಸೀರೀಸ್ ಆಗಲಿ ನಿಮ್ಗೆ ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನೋಡಿದಾಗ ಅಥವಾ ಸಿನಿಮಾಗಳನ್ನ ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನೋಡಿದಾಗ ಎಲ್ಲಾ ಭಾಷೆಯಲ್ಲೂ ಸಿಗ್ತಾ ಇದೆ. ಅಂದ್ರೆ ಅಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ ಅಂತ ಅರ್ಥ. ದಟ್ಸ್ ಅ ಬಿಗ್ ಥಿಂಗ್. ಈಗ ನಾವು ಸಾಕಷ್ಟು ಹಿಟ್ ಸಿನಿಮಾಗಳನ್ನ ನೋಡ್ತಾ ಇದೀವಿ, ಮೇಜರ್ಲಿ ಎಲ್ಲಾ ಕಂಟೆಂಟ್ ಬೇಸ್ಡ್. ಈಗ ಪೆಂಟಗಾನ್ ಆಗಿರ್ಬೋದು ಅಥವಾ ಎನಿ ಫಿಲ್ಮ್ ಇನ್ ಜನರಲ್ ಕಂಟೆಂಟ್ ಬೇಸ್ಡ್ ಅಂತಂದ್ರೆ ಕಂಟೆಂಟ್ ಅಂದ್ರೆ ಕಮರ್ಷಿಯಲ್ ಎಲಿಮೆಂಟ್ಸ್ನ ಬಿಟ್ಟು ಬರೀ ಕಂಟೆಂಟ್ ಸಿನಿಮಾ ಮೇಲೆ ಫೋಕಸ್ ಮಾಡೋದು ಅದು ಒಳ್ಳೇದೇ ಹೌದು, ಬಟ್ ತುಂಬಾ ಚಾಲೆಂಜಿಂಗ್ ಕೂಡ ಹೌದು. ಅಲ್ಲ, ಚಾಲೆಂಜಿಂಗ್ ಅಲ್ಲ ಅಂತಲ್ಲ, ಮುಂಚೆನೆ ಮಾಡ್ತಿದ್ರು. ಮುಂಚೆ ನಿಮ್ಮ ಕಮರ್ಷಿಯಲ್ ವ್ಯಾಲ್ಯೂಸ್, ಮೇಕಿಂಗ್ ವ್ಯಾಲ್ಯೂಸ್ ಇವೆಲ್ಲ ಬೇಕೇ ಬೇಕು, ಪ್ರತಿ ಇಂಡಸ್ಟ್ರಿಗೂ ಬೇಕು. ಅಂಡ್ ನಮ್ಮ ಇಂಡಸ್ಟ್ರಿ ಇವತ್ತು ಅದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಿದೆ. ಬಟ್ ಕಾಂಟೆಂಟ್ ಬೇಸ್ಡ್ ಸಿನಿಮಾಗಳು ಏನ್ ಬರುತ್ತಲ್ಲ ಇವೆಲ್ಲ ಕತೆ ಹೇಳುವಂತ ಸಿನಿಮಾಗಳು, ಇದು ನಮ್ಮ ಮಧ್ಯದಲ್ಲಿ ನಡೆಯುವಂತ ಕತೆಗಳು, ಹೀರೋ ಎಲಿವೇಷನ್ ಇರುವಂತ ಸಿನಿಮಾಗಳಲ್ಲ ಇವೆಲ್ಲ. ನಮ್ಮ ಜನ ಜೀವನದಲ್ಲಿ ನಮ್ಮ ಮಧ್ಯದಲ್ಲೇ ಇರುವಂತ ಯಾವುದೋ ಒಂದು ಕ್ಯಾರೆಕ್ಟರ್ನ ತೋರಿಸುವಂತ ಸಿನಿಮಾ ಕಾಂಟೆಂಟ್ ಬೇಸ್ಡ್ ಸಿನಿಮಾ ಆಗುತ್ತೆ. ಸೊ ಈ ತರ ಸಿನಿಮಾಗಳನ್ನ ನಾವು ಯೂಶಲಿ ಮಲಯಾಳಂ ಹೈಯೆಸ್ಟ್ ನಂಬರ್ಸ್ ಮಾಡುವಂತ ಸಿನಿಮಾಗಳು. ಬಟ್ ಅವರೇ ರೀಸೆಂಟ್ ಆಗಿ ನಾನು ಮಲಯಾಳಂ ಶೂಟ್ ಮಾಡ್ತಾ ಹೇಳ್ತಿದ್ರು, ನೀವೆಲ್ಲ ಕನ್ನಡದಲ್ಲಿ ಎಷ್ಟು ಅದ್ಭುತವಾಗಿ ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡ್ತೀರಾ, ನಮಗೂ ಈ ತರ ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ಅಂತ. ನಾನು ಹೇಳಿದೆ ನನಗೂ ನಿಮ್ ತರ ಕಾಂಟೆಂಟ್ ಬೇಸ್ಡ್ ಸಿನಿಮಾಗಳು ಮಾಡಬೇಕು ಅಂತ ಆಸೆ ಇದೆ ಅಂತ. ದಟ್ ಈಸ್ ಗಿವ್ ಅಂಡ್ ಟೇಕ್. ಅಂದ್ರೆ ಪ್ರತಿಯೊಂದು ಇಂಡಸ್ಟ್ರಿಲು ಎರಡೂ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ತೀರಾ ನಾವು ಬರೀ ಕಾಂಟೆಂಟ್ ಬೇಸ್ಡ್ ಸಿನಿಮಾ ಮಾಡ್ತೀವಿ ಅಂದ್ರೆ ನಾವು ಜನರನ್ನ ಅಷ್ಟರ ಮಟ್ಟಕ್ಕೆ ರೀಚ್ ಆಗಕ್ಕೆ ಸಾಧ್ಯ ಆಗದೆ ಇರ್ಬೋದು. ತೀರಾ ಬರೀ ಕಮರ್ಷಿಯಲ್ ಮಾಡ್ತೀವಿ ಅಂದ್ರೆ ಕಥೆನ ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದೀವಿ ಅನ್ಸುತ್ತೆ. ಸೊ ಈ ಪೆಂಟಗನ್ ತರ ಸಿನಿಮಾಗಳು ನಮ್ಗೆ ಕಾಂಟೆಂಟ್ ಬೇಸ್ಡ್ ಸಿನಿಮಾಗಳಾಗಿ ಗಟ್ಟಿಯಾಗಿ ಬೇರೆ ಹೆಲ್ಪ್ ಮಾಡುತ್ತೆ ಅಂತ ನನ್ಗೆ ಅನ್ಸುತ್ತೆ. ಅಂದ್ರೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ನು ಎಕ್ಸ್ಪೆಕ್ಟ್ ಮಾಡಬಹುದಾ? ಖಂಡಿತವಾಗ್ಲೂ ಇದೆ, ಇದರಲ್ಲಿ ರವಿಶಂಕರ್ ಸರ್ ಇದ್ದಾರೆ, ಕಿಶೋರ್ ಸರ್ ಇದ್ದಾರೆ, ಅಂದ್ಮೇಲೆ ಕಮರ್ಷಿಯಲ್ ಇದ್ದೇ ಇರುತ್ತೆ. ನಾನು ಪ್ರಕಾಶ್ ಬೆಳವಾಡಿ ಸರ್ ಬಿಟ್ಬಿಟ್ಟು ನಾವು ಕತೆ ಕಡೆ ಹೋದ್ರೆ ಅವರಿಬ್ರು ಕಮರ್ಷಿಯಲ್ ವ್ಯಾಲ್ಯೂಸ್ ಇರುವಂತ ದೊಡ್ಡ ದೊಡ್ಡ ನಾಯಕ ನಟರು ಅವರೆಲ್ಲ. ಸೊ ಹಂಗಾಗಿ ಕಮರ್ಷಿಯಲ್ ವ್ಯಾಲ್ಯೂಸ್ 100% ಇರುತ್ತೆ. ಕಮರ್ಷಿಯಲಿನೂ ಇದೆ, ಒಂದ್ ಎರಡು ಕತೆ ನಾನು ಟ್ರೈಲರ್ ಅಲ್ಲಿ ನೋಡಿದಾಗ ನನ್ಗನ್ಸಿದ್ದು ಬಹಳ ಕಮರ್ಷಿಯಲಿನೂ ಮಾಡಿದ್ದಾರೆ. ಈಗ ಪೆಂಟಗನ್ ಅಂದ್ರೆ ಈ ತರದ ಸಿನಿಮಾಗಳು ವೆನ್ ಅಂದ್ರೆ ಥಿಯೇಟರ್ಸ್ ಅಲ್ಲಿ ನೋಡ್ಬೇಕಾದ್ರೆ ನೀವು ಹೇಳ್ದಂಗೆ ಇದೊಂದು ಎಕ್ಸ್ಪೆರಿಮೆಂಟೇ ಹೌದು, ಬಟ್ ಈ ತರ ನಾವು ಓ ಟಿ ಟಿಲಿ ಅಂದ್ರೆ ಓ ಟಿ ಟಿ ಇದೆಲ್ಲ ಹೇಳ್ ಮಾಡಿಸ್ದಂಗೆ ಸೂಪರ್ ಹಿಟ್ ಫಿಲಮ್ ಇದು ಓ ಟಿ ಟಿಲಿ ಈಗಲೇ ಬರ್ಕೊಟ್ಬಿಡ್ತೀನಿ ನಾನು. ಪೆಂಟಗನ್ ವಿಲ್ ಬಿ ಅ ಬಿಗ್ ಹಿಟ್ ಇನ್ ಓ ಟಿ ಟಿ. ಥಿಯೇಟರ್ ಅಲ್ಲೂ ತುಂಬಾ ಚೆನ್ನಾಗಿ ನಡೆಯುತ್ತೆ, ಬಟ್ ಥಿಯೇಟರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆಡಿಯನ್ಸ್ ಪ್ರಿಪೇರ್ ಆಗಿ ಬಂದ್ರೆ ಮಾತ್ರ ಅವ್ರಿಗೆ ಇಷ್ಟ ಆಗುತ್ತೆ. ಐದು ಕತೆಗಳಿದೆ ಅಂತ ಅವ್ರಿಗೆ ಮುಂಚೆನೆ ಗೊತ್ತಿರಬೇಕು. ಐದು ಕತೆಗಳು ಬೇರೆ ಬೇರೆ ಅವ್ರದ್ದು ಬೇರೆ ಬೇರೆ ಜಾನರ್ ಅಲ್ಲಿ ಇರುತ್ತೆ ಅನ್ನೋದು ಗೊತ್ತಿರಬೇಕು. ಆ ಪ್ರಿಪರೇಷನ್ ಇಟ್ಕೊಂಡು
ಕರ್ಕೊಂಡು ಬಂದ್ರೆ, ಯಾಕಂದ್ರೆ ಅದ್ ನಾವು ಈಗ ಹಾಲಿವುಡ್ ಸಿನಿಮಾಸ್ ನೋಡಕ್ ಹೋದಾಗ ಈ ತರದ್ ಆಂಥಾಲಜಿಗಳು ಅವ್ರು ಮಾಡಿದಾಗ ನಾವು ಪ್ರಿಪೇರ್ ಆಗಿರ್ತೀವಿ ನೋಡೋದಕ್ಕೆ. ಸೊ ಹಂಗಾಗಿ ನಮ್ಗೆ ಇಷ್ಟ ಆಗುತ್ತೆ. ಪ್ರಿಪೇರ್ ಆಗದೆ ಬರುವಂತ ಆಡಿಯನ್ಸ್ ಗೆ ಮಾತ್ರ ಇದು ನಿರಾಶೆ ಮಾಡಬಹುದೇನೋ. ಪೋಸ್ಟರ್ ಕೂಡ ಅದೇ ಅಂದ್ರೆ ಇಟ್ ವಿಲ್ ಎನಫ್, ಇಟ್ ಇಸ್ ಎನಫ್ ಟು ಸೇ ದಟ್ ಅಂದ್ರೆ ಪ್ರಿಪೇರ್ ಮಾಡ್ಸೋದಕ್ಕೆ. ಖಂಡಿತ ಖಂಡಿತ ಅಲ್ಲ, ಆತರನೇ ಮಾಡ್ಬೇಕು. ಅವ್ರು ಪೆಂಟಗನ್ ಅಂತ ಐದು ಬಣ್ಣಗಳನ್ನ ಇಟ್ಟು ಆ ಬಣ್ಣದ ಮೂಲಕ ಕತೆಗಳನ್ನ ಹೇಳಕ್ ಹೊರಟಿದ್ದಾರೆ. ಸೊ ನನ್ನ ಪ್ರಕಾರ ಇದು ಆಡಿಯನ್ಸ್ ಗೆ ಆಲ್ರೆಡಿ ಐದು ಕತೆ ಇದೆ ಇದರಲ್ಲಿ ಅಂತ ಗೊತ್ತಿದೆ. ಸೊ ಅವ್ರು ಬರೋರು ಪ್ರಿಪೇರ್ ಆಗಿ ಬಂದಷ್ಟು ತುಂಬಾ ಚೆನ್ನಾಗಿ ಹೋಗುತ್ತೆ ಸಿನಿಮಾ ನನ್ಗನ್ಸಿದ ಮಟ್ಟಿಗೆ. ಕೊನೆಯದಾಗಿ ಸರ್, ಪೆಂಟಗನ್ ಚಿತ್ರದ ಬಗ್ಗೆ ನಮ್ಮ ವೀಕ್ಷಕರಿಗೆ ನೀವು ಹೇಳೋದು. ಏಪ್ರಿಲ್ 7ನೇ ತಾರೀಕು ಪೆಂಟಗನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ಒಂದು ಕತೆಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ. ತುಂಬಾ ಅದ್ಭುತವಾದಂತ ಒಂದು ಪ್ರಯತ್ನ ಇದು. ಈ ಪ್ರಯತ್ನಕ್ಕೋಸ್ಕರ ನೀವೆಲ್ಲರೂ ಸಿನಿಮಾಗೆ ಬನ್ನಿ. ಬಂದ ಮೇಲೆ ನಿಮ್ಗೆ ಕತೆಗಳು ಇಷ್ಟ ಆಗುತ್ತೆ, ಆವಾಗ 4 ಜನಕ್ಕೆ ಹೇಳಿ, ಅವ್ರನ್ನು ಕರ್ಕೊಂಡ್ಬರ್ಬೋದು. ಸೊ ಈ ತರದ ಪ್ರಯತ್ನಗಳನ್ನ ನಾವು ನೋಡದೇನೆ ಕಮೆಂಟ್ ಮಾಡಕ್ ಹೋಗ್ಬಿಡಿ. ಯಾರೋ ನೋಡ್ಕೊಂಡ್ ಬಂದ್ರು ಸಿನಿಮಾ ಚೆನ್ನಾಗಿಲ್ಲ ಅಂದ್ರು ಅಂತ ಹೇಳಿ ನೀವು ಹೋಗದೆ ಇರಬೇಡಿ. ಅವ್ರಿಗೆ ಇಷ್ಟ ಆಗದೆ ಇರ್ಬೋದು, ನಿಮ್ಗೆ ಇಷ್ಟ ಆಗ್ಬೋದು. ಸೊ ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ಸಿನಿಮಾನ ನೋಡಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದ ವೆರಿ ಬೆಸ್ಟ್ ಫಾರ್ ಪೆಂಟಗನ್. ಅಂಡ್ ನಿಮ್ಮನ್ನ ಕೂಡ ಇನ್ನು ತುಂಬಾ ಪಾತ್ರಗಳಲ್ಲಿ ನೋಡೋದಕ್ಕೆ ವಿ ಆರ್ ಲುಕಿಂಗ್ ಫಾರ್ವರ್ಡ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದ. ಸೊ ಏಪ್ರಿಲ್ 7ನೇ ತಾರೀಕು ಪೆಂಟಗನ್ ಚಿತ್ರನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಧನ್ಯವಾದ.